ಹಾಯ್ ಫ್ರೆಂಡ್ಸ್, ವೆನಿ ಡಿಸೈನ್ಸ್ ಆ್ಯಂಡ್ ಕ್ರಿಯೇಷನ್ಸ್ಗೆ ಸ್ವಾಗತ. ಇವತ್ತು ಸ್ಯಾರಿ ಕುಚ್ಚನ್ನು ಹಾಕಬೇಕಾದ್ರೆ ಸೀರೆನ ಹೇಗೆ ಇಟ್ಕೊಬೇಕು ಅನ್ನೋದ್ರ ಬಗ್ಗೆ ನೋಡೋಣ. ಸುಮಾರು ಜನ ಈ ಕ್ವಶನನ್ನು ಕೇಳಿದ್ರಿ, ಆದರೆ ನನಗೆ ಆನ್ಸರ್ ಮಾಡೋಕ್ಕೆ ಆಗಿರಲಿಲ್ಲ. ಅಲ್ಲದೆ ಮೆಸೇಜಲ್ಲಿ ಇದನ್ನು ಪೂರ್ತಿಯಾಗಿ ಹೇಳೋದು ಕಷ್ಟ ಆಗಿತ್ತು, ಅದಕ್ಕಾಗಿ ನಾನು ರಿಪ್ಲೈ ಮಾಡಿರಲಿಲ್ಲ ಸುಮಾರು ಜನಕ್ಕೆ. ಅದಕ್ಕಾಗಿ ನಿಮಗೋಸ್ಕರ ಇವತ್ತು ಒಂದು ವಿಡಿಯೋನ್ನು ಮಾಡ್ತಾ ಇದ್ದೀನಿ. ನೋಡಿ, ಇದು ಮೇಲ್ಭಾಗ, ಜಿಗ್ಜಾಗ್ ಮಾಡಿದ ಮೇಲ್ಭಾಗ. ಇದು ಹಿಂದ್ಗಡೆ ಕಾಣಿಸ್ತಾ ಇದೆ ಅಲ್ವಾ? ಇಲ್ಲಿ ರೋಲ್ ಬಂದಿರುತ್ತಲ್ಲ, ಅದು ಹಿಂಭಾಗ. ಇಲ್ಲಿ ಸ್ಟ್ರೈಟ್ ಆಗಿ ಕಾಣಿಸುತ್ತಲ್ಲ, ಅದು ಮುಂಭಾಗ. ನಾವು ಸೀರೆ ಕುಚ್ಚನ್ನು ಹಾಕಬೇಕಾದ್ರೆ ಯಾವಾಗೂ ಸ್ಟ್ರೈಟ್ ಆಗಿ ಇಟ್ಕೋಬೇಕು, ಮೇಲ್ಗಡೆ ಬರೋ ಥರ ಇಟ್ಕೋಬೇಕು. ಈಗ ಒಂದು ಡಿಸೈನನ್ನು ತೋರಿಸ್ತೀನಿ. ಇಲ್ಲಿ ನೋಡಿ, ಈ ಡಿಸೈನನ್ನು ಮೇಲ್ಭಾಗದಿಂದ ಹಾಕಿರೋದು. ಇಲ್ಲಿ ನೋಡಿ, ಇದು ಮೇಲ್ಭಾಗ, ಇದು ಕೆಳಭಾಗ. ಮೇಲ್ಭಾಗ ಈ ರೀತಿಯಾಗಿ ಇದ್ದರೆ, ಮೇಲ್ಭಾಗದಿಂದ ನಾವು ಕುಚ್ಚನ್ನು ಸ್ಟಾರ್ಟ್ ಮಾಡಿದ್ರೆ ಅದರ ಫಿನಿಷಿಂಗ್ ಕೂಡ ಚೆನ್ನಾಗಿ ಬರುತ್ತೆ. ನಾವೀಗ ಹಿಂಭಾಗದಲ್ಲಿ ಸೀರೆಯನ್ನು ಹಿಂದೆ ಮುಂದೆ ಇಟ್ಕೊಂಡು ಕುಚ್ಚನ್ನು ಹಾಕಿದ್ರೆ ಅದು ಈ ರೀತಿಯಾಗಿ ಕಾಣಿಸುತ್ತೆ. ನಿಮಗೆ ಕಾಣಿಸ್ತಾ ಇದೆ ಅಲ್ವಾ? ಇದು ಆರಾಮಾಗಿ ಎಲ್ಲರಿಗೂ ಕೂಡ ಗೊತ್ತಾಗುತ್ತೆ ನೀವು ಹಿಂದೆ ಮುಂದೆ ಹಾಕಿದ್ದೀರಾ ಅಂತ. ಹಾಗೆ ನಾವು ಈಗ ಇಲ್ಲಿಂದ ಚೈನನ್ನು ಸ್ಟಾರ್ಟ್ ಮಾಡ್ತೀವಿ ಅಂತ ಅಂದ್ಕೊಳ್ಳಿ. ಅವಾಗ ಸ್ಟಾರ್ಟ್ ಮಾಡಿ ಸೀರೆಯ ಎಂಡಿಂದ ಮತ್ತೆ ವಾಪಸ್ ನೀವು ಬರಬಾರ್ದು. ವಾಪಸ್ ಬಂದರೆ ಅದು ಹಿಂದೆ ಮುಂದೆ ಅಂತಲೇ ಆಗುತ್ತೆ. ಈಗ ನಾವು ಇಲ್ಲಿಂದ ಚೈನ್ ಮೇಲ್ಗಡೆಯಿಂದನೇ ಸ್ಟಾರ್ಟ್ ಮಾಡಿ ಚೈನನ್ನು ಹಾಕಿರ್ತೀವಿ, ಇಲ್ಲಿಗೆ ಸೀರೆ ಮುಗೀತು ಅಂತ ಅಂದ್ಕೊಳ್ಳಿ. ವಾಪಸ್ಸು ನಾವು ಇಲ್ಲಿಂದನೇ ಕಂಬವನ್ನು ಸ್ಟಾರ್ಟ್ ಮಾಡಿದ್ರೆ ಸೀರೆಯನ್ನು ಸ್ಟ್ರೈಟ್ ಆಗಿ ತಿರುಗಿಸಿ ನೋಡಿದ್ರೆ ಇದು ಹಿಂಬದಿಯಾಗಿ ಕಾಣಿಸ್ತಾ ಇರುತ್ತೆ. ಅಂದರೆ ಈ ಥರ ಈ ಲುಕ್ಕು ಮುಂದ್ಗಡೆ ನಮಗೆ ಕಾಣಿಸ್ತಾ ಇರುತ್ತೆ. ಅಲ್ಲೇ ನಾವು ಸೀರೆಯನ್ನು ಹಿಂದೆ ಮುಂದೆ ಇಟ್ಕೊಂಡು ಮಾಡೋದ್ರಿಂದ ನಾವು ಬೀಡ್ಸ್ ಎಲ್ಲಾದರೂ ಹಾಕಿದ್ರೆ ಆ ಬೀಡ್ಸಿನ ಹಿಂದ್ಗಡೆ ಈ ರೀತಿಯಾದ ದಾರ ಕಾಣಿಸುತ್ತೆ. ಇಲ್ಲಿ ನೋಡಿ, ಈ ಡಿಸೈನಲ್ಲಿ ನೋಡಿ, ಇದಕ್ಕೆ ಸ್ಟೋನ್ ಚೈನ್ ಏನು ಅನಿಸಿಲ್ಲ. ಇದು ಮುಂಭಾಗ, ಇದು ಹಿಂಭಾಗ. ಈ ಲುಕ್ಕಿಂತ ಈ ಲುಕ್ ಚೆನ್ನಾಗೇ ಕಾಣಿಸುತ್ತೆ. ಆಮೇಲೆ ನೀವು ಸೀರೆಗೆ ಕುಚ್ಚನ್ನು ಕಟ್ಟಬೇಕು ಅಂತ ಇದ್ದವರು, ಈ ಸೀರೆಗೆ ಕುಚ್ಚನ್ನು ಕಟ್ಟಬೇಕು, ಈ ಸೀರೆಗೆ ಬೇಡ, ಯಾವುದೋ ಒಂದು ಸೀರೆಯನ್ನು ನಾವು ಅಂದ್ಕೊಂಡಿರ್ತೀವಿ, ಸೀರೆಗೆ ಕುಚ್ಚನ್ನು ಕಟ್ಟಬೇಕು ಅಂತ ಅಂದ್ಕೊಂಡಿರ್ತೀವಲ್ಲ, ಆ ಸೀರೆಗೆ ಕಾಟನ್ ಥ್ರೆಡ್ಡಲ್ಲಿ ಜಿಗ್ಜಾಗನ್ನು ಮಾಡಿಸ್ಕೊಳ್ಳಿ. ಕಾಟನ್ ಥ್ರೆಡ್ಡಲ್ಲಿ ಜಿಗ್ಜಾಗ್ ಆಗಿದ್ದರೆ ಅದಕ್ಕೆ ಕುಚ್ಚನ್ನು ಹಾಕಿದ್ರೆ ಅದರ ಫಿನಿಷಿಂಗೇ ಬೇರೆ ಬರುತ್ತೆ. ಈಗ ನಾರ್ಮಲ್ ನೀವು ಟೈಲರ್ಗಳಿಗೆ ಕೊಟ್ಟರೆ ಅವರು ವೈರಲ್ಲಿ ಜಿಗ್ಜಾಗ್ ಮಾಡಿಕೊಡ್ತಾರೆ, ಆ ವೈರಲ್ಲಿ ಜಿಗ್ಜಾಗ್ ಮಾಡಿರೋ ಸೀರೆ ಕುಚ್ಚು ಹಾಕಿದ್ರೆ ಅಷ್ಟು ನೀಟಾಗಿ ಬರೋದಿಲ್ಲ. ಅದಕ್ಕಾಗಿ ನೀವು ಕಾಟನ್ ಥ್ರೆಡ್ಡಲ್ಲಿ, ನಾರ್ಮಲ್ ಬಟ್ಟೆ ಹೊಲಿಯೋ ದಾರ ಇರುತ್ತಲ್ಲ, ಅದರಲ್ಲೇ ನೀವು ಜಿಗ್ಜಾಗನ್ನು ಮಾಡಿಸ್ಕೊಳ್ಳಿ, ಅವಾಗ ನೀಟಾಗಿ ಬರುತ್ತೆ. ಅರ್ಥ ಆಯಿತು ಅಲ್ವಾ ಫ್ರೆಂಡ್ಸ್? ಇನ್ನೇನಾದ್ರೂ ಡೌಟ್ಸ್ ಇದ್ದರೆ ಕಾಮೆಂಟ್ ಬಾಕ್ಸಲ್ಲಿ ಕಾಮೆಂಟ್ ಹಾಕಿ. ನಿಮ್ದು ಯಾವುದೇ ಡೌಟ್ಗೂ ಕೂಡ ತಕ್ಷಣ ಆಗದೇ ಇದ್ದರೂ ಸ್ವಲ್ಪ ದಿನ ಬಿಟ್ಟಾದರೂ ನಿಮ್ಮ ಕ್ವಶನ್ಗಳಿಗೆ ರಿಪ್ಲೈನ ಮಾಡ್ತೀನಿ. ವಿಡಿಯೋನ ಮಿಸ್ ಮಾಡದೆ ನೋಡಿ, ಲೈಕ್ ಮಾಡಿ. ಇನ್ನು ಕಾಮೆಂಟ್, ನಿಮ್ಮ ಅನಿಸಿಕೆಯನ್ನು ಕಾಮೆಂಟ್ ಬಾಕ್ಸ್ನಲ್ಲಿ ಕಾಮೆಂಟ್ ಹಾಕಿ. ಹಾಗೆ ಸಬ್ಸ್ಕ್ರೈಬ್ ಆಗದೇ ಇದ್ದವರು ಸಬ್ಸ್ಕ್ರೈಬ್ ಆಗೋಕ್ಕೆ ಮರಿಬೇಡಿ. ಇದೇ ರೀತಿಯ ವಿಡಿಯೋಕ್ಕಾಗಿ ಕಾಯ್ತಾ ಇರಿ. ಥ್ಯಾಂಕ್ ಯು.